नमस्कार प्रीतिय विद्यार्थिगळे वेलकम टू माय चैनल इंदु नावु इंग्लिश ग्रामर नल्लिरतक्कंतह प्रमुख अंशवागिरतक्कंतह टेन्सस् कालगळ बग्गे इवत्तु नावु तिळिदुकोळ्ळोण इंग्लिश नल्लि मूरु टेन्सस् बरुत्तवे प्रेसेंट टेन्स फास्ट टेन्स फास्ट पार्टिसिपल और फ्यूचर टेन्स प्रेसेंट टेन्स अंद्रे वर्तमान काल फास्ट टेन्स अंद्रे भूतकाल फास्ट पार्टिसिपल अंद्रे भविष्यत काल होदा ಈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರತಕ್ಕಂತ ಶಬ್ದಗಳನ್ನು ಫಾಸ್ಟ್ ಟೆನ್ಸ್ ಅಲ್ಲಿ ನಾವು ಬರೀಬೇಕಾದ್ರೆ ಯಾವ ರೀತಿ ಬದಲಾವಣೆ ಆಗಿವೆ ಮತ್ತೆ ಅದೇ ಶಬ್ದವು ಫಾಸ್ಟ್ ಪಾರ್ಟಿಸಿಪಲ್ ಆರ್ ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ಕೆಲವೊಂದಿಷ್ಟು ಪದಗಳನ್ನು ಓದಿ ಹೇಳುತ್ತೇನೆ ಅವುಗಳನ್ನು ನೀವು ಏನು ಮಾಡ್ರಿ ಸಾಧ್ಯ ಆದರೆ ಬರ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಸ್ಪೆಲ್ಲಿಂಗ್ಗಳು ಏನಾಗ್ತವೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದದ್ದು ಫಾಸ್ಟ್ ಟೆನ್ಸ್ ಅಲ್ಲಿ ಚೇಂಜ್ ಆಗಿವೆ ಅಷ್ಟೇ ಅಲ್ಲದೆ ಪ್ರತಿ ಕಾಲದಲ್ಲಿಯೂ ಕೂಡ ಕೆಲವೊಂದಿಷ್ಟು ಶಬ್ದಗಳು ಮೂರು ಕಾಲದಲ್ಲಿಯೂ ಚೇಂಜಸ್ ಆಗಿವೆ ಶಬ್ದಗಳ ಉಚ್ಚಾರನೂ ಚೇಂಜ್ ಇರ್ತದೆ ಮತ್ತು ಸ್ಪೆಲ್ಲಿಂಗ್ನು ಕೂಡ ಪೂರ್ತಿಯಾಗಿ ಚೇಂಜ್ ಇರ್ತದೆ ಅದಕ್ಕೋಸ್ಕರ ನೀವೇನು ಮಾಡ್ರಿ ಇವುಗಳನ್ನು ಬರ್ಕೊಂಡ್ರೆ ಒಳ್ಳೆಯದು ಮತ್ತು ಉಚ್ಚಾರದ ಕಡೆಯೂ ಕೂಡ ಗಮನ ಕೊಡಬೇಕು ನೋಡಿ ಮೊದಲನೆಯದಾಗಿ ಬೈ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಬೈ ಪಾಸ್ಟ್ ಟೆನ್ಸಲ್ಲಿ ಬಾಟ್ ಪಾಸ್ಟ್ ಪಾರ್ಟಿಸಿಪಲ್ಲಿ ಬಾಟ್ ನೋಡಿ ಲಿವ್ ಲಿವ್ಡ್ ಲಿವ್ಡ್ ಕಿಲ್ ಕಿಲ್ಡ್ ಕಿಲ್ಡ್ ಸಿಟ್ ಸ್ಯಾಟ್ ಸಿಟ್ ನೋಡಿ ಈ ಮೇಲಿನ ಮೂರು ಪದಗಳನ್ನು ಗಮನಿಸಿ ಇವುಗಳು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬೇರೆಯಾಗಿವೆ ಎಲ್ಲಿಯವರೆಗೆ ಕಿಲ್ಡ್ವರೆಗೆ ನೋಡಿ ಬಾಟ್ ಬಾಟ್ ಅಂತಲೇ ಇದೆ ಎರಡು ಕಾಲದಲ್ಲೂ ಲಿವ್ ಇದ್ದದ್ದು ಲಿವ್ಡ್ ಲಿವ್ಡ್ ಅಂತಲೇ ಇದೆ ಕಿಲ್ ಕಿಲ್ಡ್ ಕಿಲ್ಡ್ ಅಂತಿದೆ ಹೌದಾ ಇವೆರಡೂ ಕಾಲದಲ್ಲಿಯೂ ಸೇಮ್ ಇದೆ ಆದರೆ ಸಿಟ್ ಅನ್ನುವಂಥ ಒಂದು ಪದ ಫಾಸ್ಟ್ ಟೆನ್ಸಲ್ಲಿ ಸ್ಯಾಟ್ ಅಂತಾಗಿದೆ ನೋಡಿ ಅದೇ ಪದವು ಫಾಸ್ಟ್ ಪಾರ್ಟಿಸಿಪಲ್ಲಿ ಮತ್ತೆ ಸಿಟ್ ಅಂತ ಬಂದಿದೆ ಸಿಟ್ ಸ್ಯಾಟ್ ಸಿಟ್ ಗೊತ್ತಾಯ್ತಾ ಇಲ್ಲಿ ಮೂರು ಕಾಲದಲ್ಲಿಯೂ ಕೂಡ ಪದಗಳೇನಾಗಿದೆ ಬದಲಾಗಿದೆ ನೋಡಿ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದದ್ದೇ ಮತ್ತೆ ಫಾಸ್ಟ್ ಪಾರ್ಟಿಸಿಪಲ್ಲಲ್ಲಿ ಅದೇ ಶಬ್ದ ಬಂದಿದೆ ಗಮನಿಸಿ ವಾಂಟ್ ವಾಂಟೆಡ್ ವಾಂಟೆಡ್ ಸೇ ಸೇಡ್ ಸೇಡ್ ಮೇಕ್ ಮೇಡ್ ಮೇಡ್ ನೋಡಿ ಇಲ್ಲಿ ಕೊನೆಯ ಒಂದು ಅಕ್ಷರ ವಾಯ್ ಯಾವ ಪದಗಳು ಇರುತ್ತಲ್ಲ ಆಲ್ಮೋಸ್ಟ್ ಕೆಲವೊಂದಿಷ್ಟು ಹೆಚ್ಚಾನೆಚ್ಚು ಪದಗಳು ಏನಾಗ್ತವ ಫಾಸ್ಟ್ ಟೆನ್ಸಲ್ಲಿ ಈ ಪ್ರೆಸೆಂಟ್ ಟೆನ್ಸಲ್ಲಿ ಸೇ ಅಂತ ಅಥವಾ ಕೊನೆಯ ಅಕ್ಷರ ವಾಯ್ ಅಂತಿದ್ರೆ ಫಾಸ್ಟ್ ಟೆನ್ಸಲ್ಲಿ ಏನಾಗ್ತವೋ ವಾಯ್ ಅಕ್ಷರ ತೆಗೆದು ಐ ಡಿ ಪ್ರತ್ಯಯ ಬರುತ್ತೆ ಅದೇ ಅಕ್ಷರವು ಮತ್ತೆ ಫಾಸ್ಟ್ ಪಾರ್ಟಿಸಿಪಲ್ಲಿ ಸೇಮ್ ಆಗಿರುತ್ತೆ ಗೊತ್ತಾಯ್ತಾ ಕೊನೆಯ ಅಕ್ಷರ ವಾಯ್ ಇದ್ದರೆ ಅದನ್ನು ತೆಗೆದು ಐ ಡಿ ಪ್ರತ್ಯಯವನ್ನು ಆ ಅಕ್ಷರಗಳಿಗೆ ಸೇರಿಸಿದರೆ ಫಾಸ್ಟ್ ಟೆನ್ಸ್ ಆಗುತ್ತೆ ಇದು ಕೂಡ ಒಂದು ಟ್ರಿಕ್ಸ್ ನೆನ್ಪಿಟ್ಕೋಬೇಕು ನೆನ್ಪಿಟ್ಕೊಳ್ಳಿಕ್ಕೆ ಇನ್ನು ಮುಂದಿನ ಶಬ್ದ ನೋಡೋಣ ಲಾಫ್ ಲಾಫ್ಡ್ ಲಾಫ್ಡ್ ಕ್ಲ್ಯಾಪ್ ಕ್ಲ್ಯಾಪ್ಡ್ ಕ್ಲ್ಯಾಪ್ಡ್ ಸ್ಟ್ಯಾಂಡ್ ಸ್ಟುಡ್ ಸ್ಟುಡ್ ಲೀವ್ ಲೆಫ್ಟ್ ಲೆಫ್ಟ್ ಗೋ ವೆಂಟ್ ಗಾನ್ ನೋಡಿ ಗೋ ವೆಂಟ್ ಗಾನ್ ಇಲ್ಲಿ ಮೂರು ಪದಗಳು ಚೇಂಜ್ ಆಗಿದೆ ಆಗಿವೆಯಾ ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ ವೆಂಟ್ ಅನ್ನೋದು ಫಾಸ್ಟ್ ಟೆನ್ಸ್ ಫಾಸ್ಟ್ ಪಾರ್ಟಿಸಿಪಲಲ್ಲಿ ಗಾನ್ ಅಂತ ಇದೆ ಗೆಟ್ ಗಾಟ್ ಗಾಟ್ ಕಾಲ್ ಕಾಲ್ಡ್ ಕಾಲ್ಡ್ ಕಮ್ ಕೇಮ್ ಕೇಮ್ ಟ್ರಬಲ್ ಟ್ರಬಲ್ಡ್ ಟ್ರಬಲ್ಡ್ ಬ್ರಿಂಗ್ ಬ್ರಾಟ್ ಬ್ರಾಟ್ ಗಿವ್ ಗೇವ್ ಗಿವನ್ ಗಿವ್ ಗೇವ್ ಗಿವನ್ ಈಟ್ ಏಟ್ ಈಟನ್ ನೋಡಿ ಇಲ್ಲಿ ಶಬ್ದಗಳು ಸ್ಪೆಲ್ಲಿಂಗ್ಗಳು ಉಚ್ಚಾರಗಳು ಎಲ್ಲ ಚೇಂಜಸ್ ಇವೆ ಈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ ಫಾಸ್ಟ್ ಟೆನ್ಸಲ್ಲಿ ಏಟ್ ಅಂತ ಆಗಿದೆ ಅದು ಈಟನ್ ಅನ್ನೋದು ಫಾಸ್ಟ್ ಪಾರ್ಟಿಸಿಪಲ್ ನೋಡಿ ಮೂರು ಕಾಲಗಳಲ್ಲಿಯೂ ಶಬ್ದ ಏನಾಗಿದೆ ಬದಲಾವಣೆ ಆಗಿದೆ ಸ್ಟಾರ್ಟ್ ಸ್ಟಾರ್ಟೆಡ್ ಸ್ಟಾರ್ಟೆಡ್ ರಿಪ್ಲೈ ರಿಪ್ಲೈಡ್ ರಿಪ್ಲೈಡ್ ಪೇ ಪೇಡ್ ಪೇಡ್ ನಾನು ಆಗಲೇ ಹೇಳಿದಂತೆ ಕೊನೆಯ ಅಕ್ಷರ ವಾಯ್ ಬಂದಿದೆ ಇಲ್ಲಿ ಐ ಡಿ ಪ್ರತ್ಯಯ ಬಂದಿದೆ ಇಲ್ಲಿಯೂ ಕೂಡ ಕೊನೆಯ ಅಕ್ಷರ ವಾಯ್ ಬಂದಿದೆ ಇಲ್ಲಿ ಏನಾಗಿದೆ ಐ ಇ ಡಿ ಪ್ರತ್ಯಯ ಬಂದಿದೆ ಫಾಸ್ಟಲ್ಲಿ ಮತ್ತು ಫಾಸ್ಟ್ ಪಾರ್ಟಿಸಿಪಲಲ್ಲಿ ಗೊತ್ತಾಯ್ತಾ ಇನ್ನು ಮುಂದಿನ ಶಬ್ದ ಲುಕ್ ಲುಕ್ಡ್ ಲುಕ್ಡ್ ಶೇಪ್ ಶೇಪ್ಡ್
shaped ಗೊತ್ತಾಯ್ತಾ ಈ ರೀತಿಯಾಗಿ ನಾವು ಟೆನ್ಸಸ್ ಗಳಲ್ಲಿ ಏನಾಗ್ತಿದೆ ಏನಾಗುತ್ತವೆ ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಶಬ್ದಗಳ ಉಚ್ಚಾರ ಸ್ಪೆಲ್ಲಿಂಗ್ ಪ್ರತಿಯೊಂದು ಬದಲಾಗುತ್ತೆ ಇವುಗಳನ್ನು ನೀವು ಏನು ಮಾಡ್ರಿ ಪ್ರತಿಯೊಂದನ್ನು ಬರೆದುಕೊಂಡು ಬಹಟ್ ಹಾಕಿದ್ರು ಕೂಡ ಒಳ್ಳೆಯದು ನೆನಪಿಟ್ಕೊಂಡ್ರೆ ಅದಕ್ಕಿಂತಲೂ ಒಳ್ಳೆಯದು ಇನ್ನು ಮುಂದಿನ ಶಬ್ದಗಳನ್ನು ನೋಡೋಣ ನೋಡಿ ವಿದ್ಯಾರ್ಥಿಗಳೇ ಮುಂದಿನ ಶಬ್ದ ಗ್ರೀವ್ ಗ್ರೋ ಗ್ರೋನ್ ಜಿ ಆರ್ ಇ ಡಬ್ಲ್ಯೂ ಗ್ರೀವ್ ಗ್ರೋ ಗ್ರೋನ್ ಇನ್ನು ಎರಡನೆಯ ಶಬ್ದ ಲೈಕ್ ಲೈಕ್ಡ್ ಲೈಕ್ಡ್ ನೋಡಿ ಟರ್ನ್ ಟರ್ನ್ಡ್ ಟರ್ನ್ಡ್ ರೀಚ್ ರೀಚ್ಡ್ ರೀಚ್ಡ್ ಈ ಡಿ ಪ್ರತ್ಯಯ ಫಾಸ್ಟ್ ಟೆನ್ಸಿಂದ ಚೇಂಜ್ ಆಗುತ್ತೆ ಹೌದಾ ಇಲ್ಲಿ ಈ ಡಿ ಪ್ರತ್ಯಯ ಇಲ್ಲ ರೀಚ್ ಅಷ್ಟೇ ಇದೆ ಇಲ್ಲಿ ರೀಚ್ಡ್ ರೀಚ್ಡ್ ತಲುಪಿದ್ದಾನೆ ಹೌದಾ ಮುಗಿದು ಹೋಗಿರ್ತಕ್ಕಂಥ ಒಂದು ಅಂಶವನ್ನು ಸೂಚಿಸಲು ಭೂತಕಾಲದಲ್ಲಿ ನಾವು ಬಳಸ್ತೇವೆ ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್ ಬೆಗ್ ಬೆಗ್ಡ್ ಬೆಗ್ಡ್ ಥ್ರೂ ಥ್ರೋನ್ ಥ್ರೋ ಥ್ರೋನ್ ನೋಡಿ ಥ್ರೂ ಥ್ರೋ ಥ್ರೋನ್ ಪಿಕ್ ಪಿಕ್ಡ್ ಪಿಕ್ಡ್ ವಾಕ್ ವಾಕ್ಡ್ ವಾಕ್ಡ್ ಪ್ಲೇ ಪ್ಲೇಡ್ ಪ್ಲೇಡ್ ಟೆಲ್ ಟೋಲ್ಡ್ ಟೋಲ್ಡ್ ಸ್ಪೀಕ್ ಸ್ಪೋಕ್ ಸ್ಪೋಕನ್ ಸ್ಪೀಕ್ ಅಂದರೆ ಮಾತನಾಡು ಸ್ಪೋಕ್ ಸ್ಪೋಕನ್ ಸೆಂಡ್ ಸೆಂಟ್ ಸೆಂಟ್ ಇದು ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನದಲ್ಲಿ ಇರ್ತಕ್ಕಂಥದ್ದು ಸೆಂಡ್ ಅಂತ ಇದೆ ಅದೇನಾಗುತ್ತೆ ಭೂತಕಾಲದಲ್ಲಿ ಸೆಂಟ್ ಸೆಂಟ್ ಅಂತ ಆಗುತ್ತೆ ವಿಸಿಟ್ ವಿಸಿಟೆಡ್ ವಿಸಿಟೆಡ್ ನಾಕ್ ನಾಕ್ಡ್ ನಾಕ್ಡ್ ಎಕ್ಸ್ಲೇಮ್ ನೋಡ್ರಿ ಎಕ್ಸ್ಲೇಮ್ ಎಕ್ಸ್ಲೇಮ್ಡ್ ಎಕ್ಸ್ಲೇಮ್ಡ್ ಥಿಂಕ್ ಥಾಟ್ ಥಾಟ್ ಥಿಂಕ್ ಥಾಟ್ ಥಾಟ್ ಓಪನ್ ಓಪನ್ಡ್ ಓಪನ್ಡ್ ಸ್ಕೇರ್ ಸ್ಕೇರ್ಡ್ ಸ್ಕೇರ್ಡ್ ರಿಕ್ವೆಸ್ಟ್ ರಿಕ್ವೆಸ್ಟೆಡ್ ರಿಕ್ವೆಸ್ಟೆಡ್ ಬ್ಲಾಕ್ ಬ್ಲಾಕ್ಡ್ ಬ್ಲಾಕ್ಡ್ ಸ್ಪೆಲ್ ಸ್ಪೆಲ್ಟ್ ಸ್ಪೆಲ್ಟ್ ಬಿಗಿನ್ ಬಿಗ್ಯಾನ್ ಬಿಗನ್ ನೋಡಿ ಇಲ್ಲಿ ಸ್ಪೆಲ್ ಸ್ಪೆಲ್ಟ್ ಸ್ಪೆಲ್ಟ್ ಆಯಿತು ಇಲ್ಲಿ ಬಿಗಿನ್ ಬಿಗ್ಯಾನ್ ಬಿಗನ್ ನೋಡಿ ಒಂದೇ ಅಕ್ಷರ ಇಲ್ಲಿ ಚೇಂಜ್ ಆಗಿರೋದು ಐ ಎನ್ ಎ ಎನ್ ಯು ಎನ್ ಮೂರೂ ಕಾಲದಲ್ಲಿಯೂ ಶಬ್ದ ಬದಲಾವಣೆಯಾಗಿದೆ ಉಚ್ಚಾರ ಮತ್ತು ಸ್ಪೆಲ್ಲಿಂಗ್ ಎಲ್ಲವೂ ಆದರೆ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳೇನಾಗಿವೆ ಭೂತಕಾಲದಲ್ಲಿಯೂ ಮತ್ತು ಭವಿಷ್ಯತ್ ಕಾಲದಲ್ಲಿಯೂ ಒಂದೇ ಸ್ಪೆಲ್ಲಿಂಗ್ ಮತ್ತು ಒಂದೇ ಉಚ್ಚಾರ ಇವೆ ಆದರೆ ಕೆಲವೊಂದಿಷ್ಟು ಶಬ್ದಗಳೇನಾಗಿವೆ ವರ್ತಮಾನದಲ್ಲಿ ಮಾತ್ರ ಬೇರೆ ಇದ್ದು ಭೂತಕಾಲದಲ್ಲಿಯೂ ಬೇರೆ ಇದ್ದು ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಬೇರೆ ಆಗಿದೆ ಮೂರೂ ಕಾಲದಲ್ಲಿಯೂ ಸ್ಪೆಲ್ಲಿಂಗ್ ಉಚ್ಚಾರ ಎಲ್ಲ ಬೇರೆ ಬೇರೆ ಇದೆ ಹೌದಾ ಬಿಗಿನ್ ಬಿಗ್ಯಾನ್ ಬಿಗನ್ ಸರ್ಪ್ರೈಸ್ ಸರ್ಪ್ರೈಸ್ಡ್ ಸರ್ಪ್ರೈಸ್ಡ್ ಫಿಲ್ ಫಿಲ್ಡ್ ಫಿಲ್ಡ್ ಡೈ ಡೈಡ್ ಡೈಡ್ ನೋಡಿ ಇಲ್ಲಿ ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಬದಲಾವಣೆ ಆಗಿಲ್ಲ ಬದಲಾವಣೆ ಎಲ್ಲ ಆಗಿದೆ ನೋಡಿ ಬರೇ ಪ್ರೆಸೆಂಟಲ್ಲಿ ಮಾತ್ರ ಒಂದೇ ಶಬ್ದ ಇದ್ದು ಭೂತ ಮತ್ತು ಭವಿಷ್ಯತ್ನಲ್ಲಿ ಏನಾಗಿದೆ ಒಂದೇ ಅರ್ಥವನ್ನು ಡೈ ಡೈಡ್ ಡೈಡ್ ಇನ್ನು ಮುಂದಿನ ಶಬ್ದವನ್ನು ನೋಡೋಣ ನೋಡಿ ಕ್ಯಾರಿ ಕ್ಯಾರೀಡ್ ಕ್ಯಾರೀಡ್ ಕ್ಯಾರಿ ಕ್ಯಾರೀಡ್ ಕ್ಯಾರೀಡ್ ಟ್ರೈ ಟ್ರೈಡ್ ಟ್ರೈಡ್ ಪಿಯರ್ಸ್ ಪಿಯರ್ಸ್ಡ್ ಪಿಯರ್ಸ್ಡ್ ಶೂಟ್ ಶೂಟೆಡ್ ಶೂಟೆಡ್ ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್ ನೋಡಿ ಇಲ್ಲಿ ಮೇಲಿನ ಶಬ್ದಗಳನ್ನ ಗಮನಿಸಿ ವಿದ್ಯಾರ್ಥಿಗಳೇ ಇದುವರೆಗೂ ಶೂಟ್ವರೆಗೂ ನಾವೇನು ಮಾಡಿದ್ದೀವಿ ಈ ಶಬ್ದಗಳೆಲ್ಲ ಈ ನಾಲ್ಕು ಶಬ್ದಗಳು ಫಾಸ್ಟ್ ಟೆನ್ಸಲ್ಲಿ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಸೇಮ್ ಶಬ್ದಗಳಿವೆ ಏನೂ ಚೇಂಜ್ ಆಗಿಲ್ಲ ಸ್ಪೆಲ್ಲಿಂಗ್ ಆಗಲಿ ಉಚ್ಚಾರ ಆಗಲಿ ಸೇಮ್ ಇದೆ ಆದರೆ ಈ ಡ್ರಿಂಕ್ ಅನ್ನುವಂಥ ಶಬ್ದ ನೋಡಿ ಪ್ರೆಸೆಂಟಲ್ಲಿ ಏನಾಗಿದೆ ಡ್ರಿಂಕ್ ಇದೆ ಫಾಸ್ಟಲ್ಲಿ ಡ್ರ್ಯಾಂಕ್ ನೋಡಿ ಫ್ಯೂಚರಲ್ಲಿ ಡ್ರಂಕ್ ಅಂತ ಆಗಿದೆ
ನೋಡಿ ಈ ಮೂರು ಕಾಲಗಳಲ್ಲಿಯೂ ಕೂಡ ಶಬ್ದ ಬದಲಾವಣೆ ಆಗಿದೆ ಹೌದಾ ಈ ರೀತಿ ಶಬ್ದಗಳು ಆಯಾ ಕಾಲಕ್ಕೆ ವರ್ಬ್ಸ್ ಏನಾಗ್ತವಾ ಚೇಂಜಸ್ ಆಗ್ತವಾ ನೀವು ಇವುಗಳನ್ನು ತಿಳಿದುಕೊಂಡ್ರೆ ವಾಕ್ಯಗಳನ್ನು ಮಾಡುವಾಗ ಆ ಸರಿಯಾದ ಕಾಲಕ್ಕೆ ಸರಿಯಾದ ಶಬ್ದವನ್ನು ಬಳಸಿ ನೀವು ವಾಕ್ಯ ಮಾಡಿದರೆ ಅರ್ಥಪೂರ್ಣ ವಾಕ್ಯಗಳಾಗುತ್ತವೆ ಹೌದಾ ಇನ್ನು ಮುಂದಿನ ಶಬ್ದ ಪೇಂಟ್ ಪೇಂಟೆಡ್ ಪೇಂಟೆಡ್ ಕವರ್ ಕವರ್ಡ್ ಕವರ್ಡ್ ರಿಮೆಂಬರ್ ರಿಮೆಂಬರ್ಡ್ ರಿಮೆಂಬರ್ಡ್ ಮೀಟ್ ಮೆಟ್ ಮೆಟ್ ನೋಡಿ ಮೀಟ್ ಮೆಟ್ ಮೆಟ್ ಕರೇಜ್ ಕರೇಜ್ಡ್ ಕರೇಜ್ಡ್ ಪ್ರೇಯರ್ ಪ್ರೇಯರ್ಡ್ ಪ್ರೇಯರ್ಡ್ ಪ್ರಾಮಿಸ್ ಪ್ರಾಮಿಸ್ಡ್ ಪ್ರಾಮಿಸ್ಡ್ ನೋಡಿ ಪ್ರಾಮಿಸ್ ಪ್ರಾಮಿಸ್ಡ್ ಪ್ರಾಮಿಸ್ಡ್ ಅಗ್ರಿ ಅಗ್ರೀಡ್ ಅಗ್ರೀಡ್ ವಾಕ್ ವಾಕ್ಡ್ ವಾಕ್ಡ್ ಹಿಯರ್ ಹರ್ಡ್ ಹರ್ಡ್ ಸರ್ಚ್ ಸರ್ಚ್ಡ್ ಸರ್ಚ್ಡ್ ಸಿ ಸಾ ಸೀನ್ ನೋಡಿ ಸಿ ಸಾ ಸೀನ್ ಇಲ್ಲಿಯೂ ಕೂಡ ಮೂರು ಕಾಲದಲ್ಲಿ ಶಬ್ದ ಬದಲಾವಣೆ ಆಗಿದೆ ಹೌದಾ ಸೇ ಸೇಡ್ ಸೇಡ್ ಮೂವ್ ಮೂಡ್ ಮೂಡ್ ಫ್ರೀ ಫ್ರೀಡ್ ಫ್ರೀಡ್ ಫ್ರೀ ಫ್ರೀಡ್ ಫ್ರೀಡ್ ರೀಪೇ ರೀಪೇಡ್ ರೀಪೇಡ್ ಹೆಲ್ಪ್ ಹೆಲ್ಪ್ಡ್ ಹೆಲ್ಪ್ಡ್ ಕ್ಲೋಸ್ ಕ್ಲೋಸ್ಡ್ ಕ್ಲೋಸ್ಡ್ ಅಪ್ರೋಚ್ ಅಪ್ರೋಚ್ಡ್ ಅಪ್ರೋಚ್ಡ್ ಲಿಸನ್ ಲಿಸನ್ಡ್ ಲಿಸನ್ಡ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟುಡ್ ಅಂಡರ್ಸ್ಟ್ಯಾಂಡ್ ಸಾರಿ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟುಡ್ ಅಂಡರ್ಸ್ಟುಡ್ ನೋಡಿ ಈ ರೀತಿಯಾಗಿ ವರ್ಬ್ಸ್ ಏನಾಗ್ತವ ಮೂರು ಕಾಲದಲ್ಲಿಯೂ ಬದಲಾವಣೆ ಆಗುತ್ತವೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಈ ಎಲ್ಲ ಒಂದು ವರ್ಬ್ಸ್ಗಳನ್ನು ಏನು ಮಾಡಿರಿ ಅರ್ಥ ಮಾಡಿಕೊಳ್ಳಿರಿ ಮತ್ತು ಸ್ಪೆಲ್ಲಿಂಗ್ಗಳನ್ನು ತಪ್ಪಿಲ್ಲದಂತೆ ಬರೆದುಕೊಳ್ಳ್ರಿ ಮತ್ತು ಉಚ್ಚಾರಗಳ ಕಡೆ ಗಮನ ಕೊಡಿರಿ ಕೊಡ್ರಿ ಮತ್ತು ಯಾರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡ್ರಿ ಎಲ್ಲ ಸ್ಪೆಲ್ಲಿಂಗ್ಗಳನ್ನು ಬರೆದುಕೊಳ್ಳಿರಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಈ ವಿಡಿಯೋ ತಮಗೆ ಲೈಕ್ ಆಗಿದರೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಮತ್ತು ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ತುಂಬ ಧನ್ಯವಾದಗಳು